ಸ್ವಾಗತ. ಮರಳಕುಂಟೆ ಸಹಕಾರಿ ಸಂಘಕ್ಕೆ ಅಧ್ಯಕ್ಷರಾಗಿ ಎಚ್ ನಾಗರಭೂಷಣ್, ಉಪಾಧ್ಯಕ್ಷೆಯಾಗಿ ಬರಗೂರು ನಿರ್ಮಲಾ ಅವಿರೋಧ ಆಯ್ಕೆ. ಮರಳಕುಂಟೆ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಸಹಕಾರ ಸಂಘದ ಮುಂದಿನ ಆಡಳಿತಾವಧಿಗೆ ಅಧ್ಯಕ್ಷರಾಗಿ ಎಚ್ ನಾಗಭೂಷಣ್ ಹಾಗೂ ಉಪಾಧ್ಯಕ್ಷರಾಗಿ ಬರಗೂರು ನಿರ್ಮಲಾ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ನಾಗಮಣಿ ಕೆಎಸ್ ಮಂಗಳವಾರ ಘೋಷಿಸಿದರು. ಒಟ್ಟು 12 ಜನ ನಿರ್ದೇಶಕರಾಗಿ ಕಳೆದ 2 ವಾರದ ಹಿಂದೆ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದು, ಇದೀಗ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷೆಯನ್ನು ಅವಿರೋಧವಾಗಿ ಆಯ್ಕೆ ಪ್ರಕ್ರಿಯೆ ನಡೆಸಿದ್ದಾರೆ. ಸಹಕಾರಿ ಸಂಘದ ನೂತನ ಅಧ್ಯಕ್ಷ ಎಚ್ ನಾಗಭೂಷಣ್ ಮಾತನಾಡಿ, ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ನಿರ್ದೇಶಕರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕಳೆದ ಬಾರಿ ಅಧ್ಯಕ್ಷನಾಗಿದ್ದಾಗ ಕೈಗೊಂಡ ಅಭಿವೃದ್ಧಿ ಕೆಲಸಗಳೇ 2ನೇ ಅವಧಿಗೆ ಆಯ್ಕೆಯಾಗಲು ಸಹಕಾರಿಯಾಗಿದೆ. ಮುಂದಿನ ದಿನಗಳಲ್ಲಿ ಸಭಾಭವನ ಹಾಗೂ ಸಂಘದ ಕಲ್ಯಾಣ ಮಂಟಪಕ್ಕೆ 5 ಗುಂಟೆ ಜಮೀನು ಖರೀದಿಸಿ ಪಾರ್ಕಿಂಗ್ ವ್ಯವಸ್ಥೆ, ಇಡೀ ಸಂಘದ ಕಟ್ಟಡಕ್ಕೆ 20 ಲಕ್ಷ ವೆಚ್ಚದಲ್ಲಿ ಕಾಂಪೌಂಡ್ ನಿರ್ಮಾಣಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಮನವಿ ಸಲ್ಲಿಸಿದ್ದು ಸ್ಪಂದಿಸುವ ಭರವಸೆ ನೀಡಿದ್ದಾರೆ. ಈ ಅವಧಿಯಲ್ಲಿ ಸಂಘದ ಕಟ್ಟಡಗಳ ನಿರ್ಮಾಣವನ್ನು ಸಂಘದ ಸಿಇಒ ಮೇಲ್ವಿಚಾರಕರ ಸಹಕಾರದೊಂದಿಗೆ ಗರಿಷ್ಠ ಕಾರ್ಯನಿರ್ವಹಿಸುವುದೇ ನನ್ನ ಗುರಿ ಎಂದರು. ನೂತನ ಅಧ್ಯಕ್ಷ ಉಪಾಧ್ಯಕ್ಷಗೆ ನಿರ್ದೇಶಕರಾದ ರಾಜಣ್ಣ, ಚಂದ್ರಶೇಖರ್, ಲಿಂಗರಾಜು, ಎಲ್ ನರಸಿಂಹಮೂರ್ತಿ, ಪ್ರಕಾಶ್, ಮರಿಗಂಗಯ್ಯ, ತಾರಾ, ರವಿಚಂದ್ರ, ರಂಗಶಾಮಯ್ಯ, ಲೋಕೇಶ್, ಬಿಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕ ನರಸಿಂಹಮೂರ್ತಿ ಹೂಮಾಲೆ ಹಾಕಿ ಅಭಿನಂದಿಸಿದರು. ಸಂಘದ ಸಿಇಒ ಯು ನಾಗರಾಜ್ ಮಾತನಾಡಿ, ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಭಾಗವಹಿಸಿದ ಎಲ್ಲ ನಿರ್ದೇಶಕ ಬಂಧುಗಳಿಗೆ ಧನ್ಯವಾದಗಳು. ಸಹಕಾರಿ ತತ್ವದೊಂದಿಗೆ ಎಲ್ಲರೂ ಒಗ್ಗಟ್ಟಾಗಿ ನಡೆಯೋಣ ಎಂದರು. ಈ ಸಂದರ್ಭದಲ್ಲಿ ನೂತನವಾಗಿ ಚುನಾಯಿತರಾದವರನ್ನು ನೆಲಮಂಗಲ TAPC MS ಅಧ್ಯಕ್ಷ ನರಸಿಂಹಮೂರ್ತಿ, ಮಾಜಿ ಅಧ್ಯಕ್ಷರು ನಮ್ಮ ಎಲ್ಲ 12 ಜನ ನಿರ್ದೇಶಕರು, ಮೊದಲ ಬಾರಿಗೆ ನೀವೇ ಆಗಬೇಕು, ಯಾಕೆಂದರೆ ಉತ್ತಮ ಕೆಲಸ ಮಾಡಿದರೆ ಕಳೆದ ಬಾರಿ ಈ ವರ್ಷನೂ ಅದೇ ರೀತಿ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಭಾಳ ವಿಶ್ವಾಸಕ್ಕೆ ನನಗೆ ಅಧ್ಯಕ್ಷರು ಮಾಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಮೊದಲಿಗೆ ಅಲ್ಪಿಸ್ತೀನಿ. ಮತ್ತು ಯಾವ ಮೈತ್ರಿ ಗೆಲುವು ಇದೇನು ಯಾವ ರೀತಿ ಹೇಳಕ್ಕೆ ಇಷ್ಟಪಡ್ತೀರಿ? ಇದು ಸಹಕಾರ ಸಂಘದಲ್ಲಿ ಪಕ್ಷ ಥರದ್ದು ಬೇಡ, ನಾವು ಸಹಕಾರಿ ಬಂಧುಗಳೆಲ್ಲ ಒಗ್ಗಟ್ಟಾಗಿ ಸಹಕಾರ ಕ್ಷೇತ್ರದಲ್ಲಿ ನಮ್ಮ ಮೇಲೆ ವಿಶ್ವಾಸ ಇಕ್ಕು ಕೆಲಸ ಮಾಡ್ತಾರೆ, ಹಿಂದೇನು ಮಾಡಿದ್ದಾರೆ ಅನ್ನೋ ವಿಶ್ವಾಸ ಇಕ್ಕಿ ನಮ್ಮನ್ನ ಅಭೂತಪೂರ್ವ ಗೆಲುವು ತಂದುಕೊಟ್ಟಿದ್ದಾರೆ. ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇತ್ತು, ನಮ್ಮೆಲ್ಲ 12 ಜನ ನಿರ್ದೇಶಕರು, ನೀವು ಅಧ್ಯಕ್ಷ ಆಗಬೇಕು. ನಮ್ಮ ಸಹೋದರಿ ನಿರ್ಮಲಾ ಅವರು ಬರಗೂರು ಗ್ರಾಮದ ಉಪಾಧ್ಯಕ್ಷ ಆಗಿದ್ದಾರೆ. ಇದಕ್ಕೆ ಹೆಚ್ಚಿನ ಸಹಕಾರ ನಮ್ಮ ಹಳೆಯ ನಿರ್ದೇಶಕರಂತ ಎಲ್ ನರಸಿಂಹಮೂರ್ತಿಯವರು, ಲಿಂಗರಾಜ್ ಅವರು, ರಾಜಣ್ಣರು, ಶ್ರೀಮತಿ ತಾರಾರವರು, ಮತ್ತು ನಮ್ಮ ಪ್ರಕಾಶಣ್ಣನವರು, ರವಿಚಂದ್ರ, ಮೃಗಂಗಯ್ಯ, ಲೋಕೇಶು, ಮತ್ತು ಚಂದ್ರು ಇವರ ಸಹ ನೀವು ಈ ಬಾರಿ ಮೊದಲೇ ಬಾರಿಗೆ ನೀವು ಅಧ್ಯಕ್ಷ ಆಗಬೇಕು. ಒಂದು 2-3 ಕೆಲಸ ಬಾಕಿ ಇದೆ, ಎಲ್ಲ ಪೂರೈಸಿ ನೀವೇ ಅಧ್ಯಕ್ಷ ವಹಿಸ್ಕೊಬೇಕು ಅಂತ ನಮಗೆ ಅಧ್ಯಕ್ಷರು ಕೊಟ್ಟಿದ್ದಾರೆ. ಅವರ ತಕ್ಕನಾಗಿ ಅವ್ರು ಏನು ಹುದ್ದೆ ಕೊಟ್ಟಿದ್ದಾರೆ ಅವ್ರಿಗೆ ಕಳಂಕ ತರದಿಗೆ ನಿಭಾಯಿಸ್ಕೊಡೋತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಸರ್, ಮುಂದಿನ ದಿನಗಳು ಏನು ಸರ್? ಇವಾಗ ನಮಗೆ ಅರ್ಜೆಂಟಲ್ಲಿ ಒಂದು ಮೀಟಿಂಗಲ್ಲಿ ಆಗಬೇಕು, ಮೀಟಿಂಗಲ್ಲಿ ಫಸ್ಟ್ ಮಾಡಬೇಕು. ಮತ್ತು ಇಲ್ಲಿ ಕಲ್ಯಾಣ ಮಂಟಪಕ್ಕೆ ಪಾರ್ಕಿಂಗ್ ಸಮಸ್ಯೆ ಇದೆ, ಮುಂದೆ ಒಂದು 5 ಗುಂಟೆ ಜಾಗ ಖರೀದಿ ಮಾಡಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು. ಮತ್ತು ಕಾಂಪೌಂಡ್ ಆಗಬೇಕು ಮೇಲಾಗಿ. ಮೊನ್ನೆ ನಾವು ಮೊನ್ನೆ ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರ ಸುಧಾಕರ್ ಹತ್ರ ಹೋಗಿದ್ದು, ಒಂದು 20 ಲಕ್ಷ ಅನುದಾನ ಕೊಡಿ ಅಂತ ಕೇಳಿದ್ವಿ. ಅವ್ರದ್ದು ಅನುದಾನದಲ್ಲಿ ಕಾಂಪೌಂಡ್ ಮಾಡಿ ಕಾರ್ಯ ಮುಗಿಸ್ತೀವಿ. ಮತ್ತು ಇದಕ್ಕೆಲ್ಲ ಬರೀ ನಾವು ಅಧ್ಯಕ್ಷರು ಡೈರೆಕ್ಟ್ರು ಏನೂ ಮಾಡೋಕ್ಕಲ್ಲ, ಕಾರ್ಯದರ್ಶಿಯವರು ಸಿಬ್ಬಂದಿಯವರು ಜೊತೆಗಿದ್ದರೆ ಹೊಂದಾಣಿಕೆ ಹೋಗಿದ್ರೆ ಉತ್ತಮವಾದ ಕೆಲಸ ಮಾಡಿಕೊಡೋರು ಅಂತೇಳಿ ನಮ್ಮ CEO ಸಹ ನಮಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಅವ್ರನ್ನೆಲ್ಲ ವಿಶ್ವಾಸ ತಗೊಂಡು ನಾವು ಆಡಳಿತ ನಡೆಸ್ಕೊಂಡೋಗಿ ಒಳ್ಳೆ ಕೆಲಸ ಮಾಡೋಕ್ಕಂತ ಅನ್ಸ್ಕೊಂಡಿದ್ದೀವಿ. ಸರ್, ಮುಂದಿನ ದಿನ ನಾವೆಲ್ಲರಿಗೂ ಅವಕಾಶ ಮಾಡಿಕೊಡ್ಬೇಕು, ಯಾಕೆಂದರೆ ನಾವು ಕಳೆದ ಬಾರಿ ಇದ್ದೀವಿ, ಈ ಬಾರಿ ಅವರೆಲ್ಲ ವಿಶ್ವಾಸ ಇಕ್ಕಿ ನಾನು ಬೇಕಿಲ್ಲ ಯಾರನ್ನ ಹೊಸರುವಾಗ್ರೆ ಅಂತ ಹೇಳಿದೆ. ಇಲ್ಲ ನೀವೇ ಆಗಬೇಕು ಮೊದಲೇ ಅವಧಿಗೆ. ಆಮೇಲೆ ನಾನು ಎಲ್ಲರಿಗೂ ನಿರ್ದೇಶಕರು ಏನು ಮಾತು ಕೊಟ್ಟಿದ್ದೆ ಮಾತು ಪ್ರಕಾರ ನಡ್ಕೊಂಡು ಮುಂದಿನ ಬಾರಿಗೂ ಇನ್ನು ಕೆಲವ್ರಿಗೆ ಅದು ಅವಕಾಶ ಮಾಡಿಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಕೊನೆಯದಾಗಿ ನಿಮ್ಮ ಸಹಕಾರಿ ಬಂಧುಗಳಿಗೆ? ಸಹಕಾರಿ ಬಂಧುಗಳಿಗೆ ಅವರು ಋಣ ನಮ್ಮ ಮೇಲೈತೆ, ಆ ಋಣ ತೀರಿಸ್ಬೇಕು. ಎಲ್ಲ ನಿರ್ದೇಶಕರು ಏನು ಮೊತ್ತವಾಗಿ ಅವಿರೋಧವನ್ನ ವಿಶ್ವಾಸಕ್ಕೆ ಆಯ್ಕೆ ಮಾಡಿದ ಮತ್ತೊಂದು ಸಭಾರಿ ತುಂಬ ಹೃದಯದ ಧನ್ಯವಾದಗಳು ನಮ್ಮ ನಿರ್ದೇಶಕರು ತಲುಪಿಸ್ತಾರೆ. ಎಲ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ಹಸ್ಬೆಂಡ್ಗೆ, ಮತ್ತು ನಾಗಭೂಷಣ ಅವ್ರಿಗೆ, ಮತ್ತು ನಮ್ಮ ಎಲ್ಲ ನಿರ್ದೇಶಕರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾವ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತೀರಿ ಮೇಡಮ್? ಎಲ್ಲರೂ ಒಟ್ಟಾಗಿ ಯಾವುದೇ ರೀತಿ ತೊಂದರೆ ಆಗದಂತೆ ಬಂದಂತಹ ಅನುದಾನವನ್ನು ಹಾಕ್ಕೊಂಡು ಕೆಲಸ ಮಾಡ್ಕೊಂಡು. ನಿಮ್ಮ ಹೆಸರು ಮೇಡಮ್? ನಿರ್ಮಲಾ.